ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಮನೆ ಕೆಲಸ ಮಾಡ್ತಾ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡೋಣ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಹೆಣ್ಮಗಳಿಗೂ ಇದು ತಿಳ್ಕೊಳ್ಬೇಕಾದಂತಹ ವಿಚಾರ ಏಕೆಂದರೆ ಇದ್ರ ಬಗ್ಗೆ ಕೆಲವರಿಗೆ ಅರಿವಿರುತ್ತೆ ಇನ್ನು ಕೆಲವರಿಗೆ ಗೊತ್ತಿದ್ದು ತಪ್ಪು ಮಾಡ್ತಾರೆ ಇನ್ನು ಕೆಲವರಿಗೆ ಗೊತ್ತೇ ಇರೋದಿಲ್ಲ ಹಾಗಾಗಿ ಈ ವಿಚಾರದ ಬಗ್ಗೆ ಮಾತಾಡೋಣ ಏನಪ್ಪ ಈ ಥರ ಮಾತಾಡ್ತಿದ್ದೀರಾ ಅನ್ಕೋತಿದ್ದೀರಾ ಕೋತಿದ್ದೀರಾ ಹೇಳ್ತೀನಿ ಕೇಳಿ ನಮ್ಮ ಸ್ತನಗಳು ಸ್ತನಗಳು ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾಹಿತಿ ನಾನು ಕೊಡಲೇಬೇಕು ಏಕೆಂದರೆ ನಾವು ಸೆಲೆಕ್ಷನ್ ಮಾಡ್ತಕ್ಕಂತಹ ಆಯ್ಕೆ ಮಾಡ್ತಕ್ಕಂತಹ ಬ್ರಾ ಸೈಜ್ ಏನಿದೆ ಕೆಲವರಲ್ಲಿ ಬ್ರಾ ಸೈಜು ಚಿಕ್ಕದಿರ್ಬೋದು ಸ್ತನ ದೊಡ್ಡದಾಗಿರುತ್ತೆ ಸುತ್ತಳತೆ ಮಾತ್ರ ಕರೆಕ್ಟಾಗಿ ತೊಗೊಂಬಿಡ್ತಾರೆ ಸ್ನನ ಸ್ತನ ಭಾಗದಲ್ಲಿ ತುಂಬ ಸ್ತನಗಳು ದೊಡ್ಡದಿದ್ದಾಗ ಆ ಏನಿದೆ ಎದೆ ಭಾಗ ಹೊರಗಡೆ ಬರುತ್ತೆ ಸ್ತನಗಳು ಕರೆಕ್ಟಾಗಿ ಆ ಕಪ್ ಏನು ಕೊಟ್ಟಿರ್ತಾರೆ ಬ್ರಾ ಕಪ್ಪು ಅದೊಳಗಡೆ ಕೂರೋದಿಲ್ಲ ಹೊರಗಡೆ ಬರುತ್ತೆ ಆ ಥರ ತಪ್ಪು ಕೆಲಸನ ಮಾಡ್ಕೋಬೇಡಿ ನೀವು ಅಂಗಡಿಗೆ ಹೋಗಿ ನಾಚಿಕೆ ಪಟ್ಕೊಳ್ಳೋಂಥದ್ದು ಏನಿಲ್ಲ ತಗೊಳ್ಳೋದೆ ಉಂಟಲ್ವಾ ಅದರಲ್ಲಿ ನಿಮಗೆ ಕಟೋರಿ ಕಟಿಂಗ್ ಬ್ರಾ ಬೇಕಾ ಅಥವಾ ಅದರಲ್ಲೂ ಸಿ ಕಪ್ಪು ಇ ಕಪ್ಪು ಎಫ್ ಕಪ್ಪು ಈ ಥರ ಎಲ್ಲ ಇರುತ್ತೆ ನಿಮ್ಮ ಸ್ತನ ಭಾಗ ಸಂಪೂರ್ಣವಾಗಿ ಆ ಕಪ್ಪೊಳಗಡೆ ಕೂತ್ಕೋಬೇಕು ಆಯಿತಾ ಅದು ಮೇನು ಇನ್ನೊಂದು ಏನಂತಂದರೆ ನೀವು ತಗೊಳ್ತಕ್ಕಂತಹ ಬ್ರಾ ಏನಿದೆಯೇ ಫುಲ್ಲು ಆಗಿರೋ ತಗೋಬೇಡಿ ಜೊತೆಗೆ ಬನೀನ್ ಬಟ್ಟೆ ಅಂತ ಇರೋದನ್ನೇ ತಗೊಳ್ಳಿ ಯಾವುದೇ ಕಾರಣಕ್ಕೂ ಪಾಲಿಸ್ಟಾರು ಸಿಲ್ಕು ಈ ತರತಕ್ಕ ಈ ಥರ ಇರತಕ್ಕಂತಹ ಬ್ರಾಗಳನ್ನ ದಯವಿಟ್ಟು ತೊಗೊಳ್ಳೋದಕ್ಕೂ ಯಾಕೆ ಅಂತಂದಾಗೆ ಅಂದರೆ ಚಳಿಗಾಲ ಆಗಿರಲಿ ಬೇಸಿಗೆ ಕಾಲ ಆಗಿರಲಿ ಮಳೆಗಾಲ ಆಗಿರಲಿ ಮೈಯಿಂದ ಸ್ವಲ್ಪನಾದರೂ ಬೇವರು ಬಂದೇ ಬರುತ್ತೆ ಯಾವ ರೂಪದಲ್ಲಾದರೂ ಆದರೂ ಯಾವ ಟೈಮಲ್ಲಿ ಬೇಕಾದರೂ ಬರ್ಬೋದು ಆ ಟೈಮಲ್ಲಿ ಏನಾಗುತ್ತೆ ಗೊತ್ತಾ ಸ್ಕಿನ್ನು ಕಟ್ತಾ ಬರೋದು ಗೆರೆಗಳು ಬಿರೋ ಬೀಳೋದು ಆಮೇಲೆ ತುಂಬ ಟೈಟು ಅನಿಸುತ್ತೆ ಈ ಬನೀನ್ ಬಟ್ಟೆ ಇರುತ್ತಲ್ಲ ಅದೇ ಥರ ನೀವು ಬ್ರಾದ್ಗಳು ತೊಗೊಂಡ್ರೆ ನಮ್ಮ ಬಾಡೀಲಿರ್ತಕ್ಕಂತಹ ಬೆವ್ರನ್ನ ಎಳ್ಕೊಡುತ್ತೆ ನಮಗೆ ಏನು ತೊಂದರೆ ಆಗದಿರೋ ಹಾಗೆ ಕಾಪಾಡುತ್ತೆ ತುಂಬ ಟೈಟಾಗಿರೋ ಬ್ರಾ ಅಂತ ದಯವಿಟ್ಟು ತಗೊಳೋಕೆ ಹೋಗಬೇಡಿ ನಮ್ಮ ಸ್ತನಗಳನ್ನು ಹಂಬಕಿ ತುಂಬಾ ಟೈಟಾಗಿ ಕೆಲವರಿಗೆ ದಪ್ಪ ಇರುತ್ತಲ್ವ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೆ ತುಂಬ ಹಂಬಕಿ ಒಳಗಡೆ ಹೋಗೋ ಹಾಗೆ ಮತ್ತು ಟೈಟಾಗಿರ್ತಕ್ಕಂತಹ ಬ್ರಾಗಳನ್ನ ತೊಗೋತಾರೆ ಆ ಥರ ತಪ್ಪನ್ನು ಮಾಡಬೇಡಿ ಹಾಗೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ದಯವಿಟ್ಟು ಬ್ರಾ ಗುಂಡಿನ ಸಂಪೂರ್ಣವಾಗಿ ತೆಗೆದು ಮಲ್ಕೊಳ್ಳಿ ಹಾಗೆ ಮಲ್ಕೋಬೇಡಿ ಒಂದು ಪಕ್ಷ ನಿಮ್ಮ ಸ್ತನ ಭಾಗದಲ್ಲಿ ನೋವು ಬಂದರೆ ಗಂಟು ಕಣ್ಣು ಬಂದರೆ ಡಾಕ್ಟರ್ ಹತ್ರ ಹೋಗಿ ಮೆಡಿಷನ್ ತಗೊಳ್ಳಿ ಸ್ತನ ಭಾಗದಲ್ಲಿ ಏನಾದ್ರು ಉರಿ ಬರೋದು ಸಿಪ್ಪೆ ಥರ ಸುಳಿಯೋದು ಒಪ್ಪಳೆ ಥರ ಬರೋದು ಈ ಮೊಟ್ಟೆ ನೀರು ಮೊಟ್ಟೆ ಥರ ಬರುತ್ತಲ್ಲ ಆ ಥರ ಬರುತ್ತೆ ಪಾ ನಿಪ್ಪಲ್ಲಿರುತ್ತೆ ನೋಡಿ ಪಾಪ ಹಾಲು ಕುಡಿಯುತ್ತಲ್ಲ ಆ ಭಾಗದಲ್ಲಿ ಮದುವೆ ಆದವ್ರಿಗಾಗಿರ್ಬೋದು ಮದುವೆ ಆಗದೇದವ್ರಾಗಿರ್ಬೋದು ಈ ಥರ ತೊಂದರೆಗಳು ಬಂದಾಗ ಡಾಕ್ಟರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಬ್ಬ ಹೆಣ್ಣು ಮಗಳು ನೀವು ಸ್ನಾನ ಮಾಡ್ತಕ್ಕಂತಹ ಸದ ಸಂದರ್ಭಗಳಲ್ಲಿ ನಿಮ್ಮ ಸ್ಥಾನಗಳನ್ನು ವೃತ್ತಾಕಾರವಾಗಿ ಚೆನ್ನಾಗಿ ತಿಕ್ಕಿ ಸ್ನಾನ ಮಾಡಿ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಈ ಒಂದು ಐದಾರು ಸಾರಿ ಮಸಾಜ್ ಥರ ಮಾಡಿಕೊಂಡು ಸ್ನಾನ ಸ್ನಾನ ಮಾಡಿ ನಿಮ್ಮ ನಿಪ್ಪಲನ್ನ ತುದಿಯನ್ನು ಸ್ವಲ್ಪ ಮಟ್ಟಿಗೆ ತುದಿಯನ್ನು ಹಮಕಾಗ ಅದರೊಳಗಡೆ ನೀರಿನಂತಹ ಅಂಶ ಇರುತ್ತೆ ಅದು ಹೊರಗಡೆ ಬರಬೇಕು ಆ ಬರಲಿಲ್ಲ ಅಂದರೆ ಬ್ರೆಸ್ಟ್ ನೋವು ಬರುತ್ತೆ ನಮ್ಮ ಸ್ತನಗಳು ನೋವು ಬರುತ್ತೆ ಪೀರಿಯಡ್ಸ್ ಟೈಮಲ್ಲೂ ಸಹ ನಾವು ಡೇಟ್ ಆಗ್ತೀವಲ್ಲ ಆ ಟೈಮಲ್ಲೂ ಸಹ ಸ್ತನಗಳು ನೋವು ಬರುತ್ತೆ ಆಲ್ಮೋಸ್ಟ್ ಆರ್ ಎಲ್ಲರಿಗೂ ಬರುತ್ತೆ ಆ ಸಹ ಭಯ ಪಟ್ಕೋಬೇಡಿ ಆದರೆ ನೀವು ಸ್ನಾನ ಮಾಡಿ ಮಾಡಬೇಕಾದ್ರೆ ದಯವಿಟ್ಟು ಈ ಕೆಲಸನ ನೀವು ಮಾಡಿ ಈ ಥರ ಮಾಡಿದಾಗ ನೀರಿಂತ ಒಳಗಡೆ ಅಂಶ ಇರುತ್ತಲ್ಲ ಅದು ಹೊರಗಡೆ ಬರುತ್ತೆ ಕೆಲವು ಸಲ ಈ ಕಣ್ಣಲ್ಲಿ ಗಿಜ್ರೆ ಅಂತ ಹೇಳ್ತೀವಿ ನೋಡಿ ಒಂದು ಈಗ ಪಸ್ತರ ಕಟ್ಕೊಂಡಿರುತ್ತೆ ಆ ಥರ ಸಹ ಕಟ್ಕೊಂಡಿರುತ್ತೆ ಆ ಥರ ಕಟ್ಕೊಂಡಾಗಲೂ ಸ್ಥಾನಗಳು ನೋವು ಬರುತ್ತೆ ಆಗ ನೀವು ಕಿವುಚಿ ಅದನ್ನು ಆ ನಿಪ್ಪಲನ್ನು ಕಿವುಚಿ ಸ್ವಲ್ಪ ಮಟ್ಟಿಗೆ ಹಂಕಿ ಹಂಕಿದ್ರೆ ಸಾಕು ಬಂದ್ಬಿಡುತ್ತೆ ಆ ನಿಪ್ಪಲ್ನ ಸ್ವಲ್ಪ ಮಟ್ಟಿಗೆ ಹಂಕಿ ಕ್ಲೀನ್ ಮಾಡಿದ್ರೆ ಅದ್ರ ಮೇಲೆ ಬಿಸಿ ಬಿಸಿ ನೀರು ಬಿಟ್ಟಾಗ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿಮಗೂ ಸರಾಗತ್ತೆ ಯಾವ ಥರ ನೋವು ಬರೋದಿಲ್ಲ ಆಯಿತಾ ಅದಾದ ಮೇಲೆ ಸ್ತನಗಳ ಮೊದಲನೇದಾಗಿ ಸ್ತನಗಳಲ್ಲಿ ನಿಮಗೇನಾದ್ರು ನೋವು ಬಂದರೆ ಡಾಕ್ಟ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದೆ ಇನ್ನು ಡೆಲಿವರಿ ಆದ ಮೇಲೆ ನಿಮ್ಮ ಸೈಜು ದೊಡ್ಡದ ಸನಗಳ ಸೈಜು ದೊಡ್ಡದಾಗುತ್ತೆ ಬ್ರಾಗಳು ಸಹ ದಯವಿಟ್ಟು ಚೇಂಜ್ ಮಾಡಿ ಹೊಸ ಬ್ರಾಗ್ ತಗೊಳ್ಳಿ ಬಾಣಂತಿಯ ಟೈಮಲ್ಲಿ ಬ್ರಾಗಳನ್ನು ಧರಿಸ್ಬೇಡಿ ಏನಪ್ಪ ಬ್ರಾಗಳು ಧರಿಸ್ಬಾರ್ದು ನಂತರ ಇದೇನು ಹಿನ್ಯಾಗಿ ಅಂತ ಅಂತೀರಾ ಹೇಗಿದ್ರು ನಿಮ್ಮ ಹತ್ರ ನಿಮ್ಮ ತಾಯಿದೋ ಅಥವಾ ನಿಮ್ಮ ಹತ್ರನೇ ಬ್ಲೌಸ್ ಇರುತ್ತೆ ಸ ತೋಳಿಲ್ದೇ ಇರ್ತಕ್ಕಂಥ ಸ್ಲೀವ್ಲೆಸ್ ಅಂತ ಹೇಳ್ತೀವಲ್ಲ ಆ ಥರ ಬ್ಲೌಸ್ನ ಹೊಲಿಸ್ಕೊಳ್ಳಿ ಲೂಸಾಗಿ ಹೊಲಿಸ್ಕೊಳ್ಳಿ ಮಗುವಿಗೆ ಹಾಲು ಕುಡಿಸ್ಲಿಕ್ಕೂ ಆಗುತ್ತೆ ಒಂದು ನಿಮ್ಮ ಸ್ತನಗಳು ಟೈಟಾಗಿ ಕೂರುತ್ತೆ ಬ್ರಾ ಆದರೆ ಏನಾಗುತ್ತೆ ಗೊತ್ತಾ ಕೊರದಂಗಾಗುತ್ತೆ ಮುಂದೆ ಅದು ಹೆ ತೊಂದರೆ ಆಗುತ್ತೆ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ ಏನು ತೊಂದರೆ ಅಂತ ಹೇಳೋದು ಬೇಡ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಹೇಳಿರೋದು ನೀವು ಆ ಥರ ತೋಳಿಲ್ದಿರ್ತಕ್ಕಂತಹ ಬ್ಲೌಸನ್ನು ಹೊಲಿಸ್ಕೊಡಿ ಹೊಲಿಸ್ಕೊಂಡು ನೀವು ನೈಟಿ ಒಳ ನೈಟಿ ಹಾಕ್ಕೊಳ್ಳೇಬೇಕಾ ಮೂರು ತಿಂಗಳು ಬಾಣತನ ನೀವು ಮಾಡಿಸ್ಕೊಂಡೇ ಮಾಡಿಸ್ಕೋತೀರ ಮನೇಲಿರೋ ತನಕನೂ ಬಾಣಂತನ ಮುಗಿಯೋ ತನಕ ಅದೇ ಥರನ ಬ್ಲೌಸನ್ನು ಹಾಕ್ಕೊಂಡು ನೀವು ಮೇಂಟೈನ್ ಮಾಡ್ಬೋದು ಅದಾದಮೇಲೆ ಮಗುವಿಗೆ ಮಲಗೊಂಡು ಹಾಲನ್ನು ಕುಡಿಸೋದಕ್ಕೆ ಹೋಗ್ಬೇಡಿ ಒಂದು ಮಗು ಎಷ್ಟು ಕುಡ್ದಿದೆ ಅಂತ ಗೊತ್ತಾಗೋದಿಲ್ಲ ಮಗುವಿನ ಮಲಗಿಸ್ಕೊಂಡು ಹಾಲು ಕುಡಿಸ್ದಾಗ ನಮಗೂ ನಿದ್ರೆ ಬರುತ್ತೆ ನಮ್ಮ ಸ್ತನ ಹೋಗ್ಬಿಟ್ಟು ಮಗುವಿನ ಬಾಯಿ ಮೂಗು ಮುಚ್ಚಿದಾಗ ಮಗು ಉಸಿರು ಕಟ್ಟು ಸಾ ಉಸಿರು ಕಟ್ಟಿ ಸಾಯೋ ಪರಿಸ್ಥಿತಿ ಬರುತ್ತೆ ಆಯ್ತಾ ಹಾಗಾಗಿ ಮಲ್ಕೊಂಡು ಯಾವುದೇ ಕಾರಣಕ್ಕೂ ಹಾಲು ಕುಡಿಸ್ಬಿಡಿ ಅದ್ರ ಜೊತೆಗೆ ನಮ್ಮ ಸ್ತನ ಭಾಗ ಆಗುತ್ತೆ ಸಂಪೂರ್ಣವಾಗಿ ಮಗು ಎಳ್ದು ಹಾಲು ಕುಡಿಬೇಕು ಅದೇ ಸ್ತನ ಹೇಳ್ದಂಗಾದ್ರೆ ಮಗುಗೆ ಹಾಲು ಕಷ್ಟ ಆಗುತ್ತೆ ಹಾಲು ಜಾಸ್ತಿ ಆಗ್ಬೋದು ಮಗುಗೆ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗ್ಬೋದು ಎಷ್ಟೇ ಒತ್ತೊಂದು ರಾತ್ರಿ ಆಗಿರಲಿ ನೀವು ಮಗುನ ತೊಡೆ ಮೇಲೆ ಮಲಗಿಸ್ಕೊಂಡಾಗ ತೊಡೆ ಕೆಳಭಾಗದಲ್ಲಿ ಎತ್ತರವಾಗಿರೋ ದಿಮ್ಮನ್ನ ಕೊಟ್ಟುಕೊಡಿ ಯಾಕೆಂದರೆ ತೊಡೆನೇ ಎತ್ತಿ ಮಗು ಹಾಲು ಕೊಡ್ಸೋಕೆ ಹೋದಾಗ ತೊಡೆ ನೋವು ಬರುತ್ತೆ ಹಾಗೆ ತೊಡೆಯ ಕೆಳಗಡೆ ಒಂದು ದಿಮ್ಮನ್ನ ಕೊಟ್ಕೊಂಡು ಮಗುವಿಗೆ ಹೈದಿ ಕೂರಿಸ್ಕೊಂಡು ಹಾಲು ಕೊಡಿ ಹಾಲು ಕೊಡಿಸೋ ಆದ ಮೇಲೆ ನೀವೇನು ಬ್ಲೌಸ್ ಹೊಲಿಸ್ಕೊಂಡಿರ್ತೀರಲ್ಲ ಅದೊಳಗಡೆ ಹಾಕಿ ನೀಟಾಗಿ ನೀವೇನು ಉಕ್ಕನ್ನು ಹಾಕೋಬೋದು ಯಾವ ತೊಂದ್ರೂ ಹಾಗಲ್ಲ ಹಾಗೆಯೇ ಮಗು ಎಷ್ಟು ಹಾ ಎಳೆದು ಹಾಲನ್ನು ಕುಡಿಯುತ್ತೋ ಅಷ್ಟು ನಮಗೆ ಆರೋಗ್ಯಕ್ಕೆ ತೊಂದರೆ ಸ್ತನಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾವ ತೊಂದರೆಯೂ ಬರಲ್ಲ ಒಂದೂವರೆ ವರ್ಷ ಎರಡು ವರ್ಷ ತನಕ ಮಗುವಿಗೆ ಹಾಲು ಕುಡಿಸಿದವರು ಯಾವುದೇ ರೀತಿಯಾದ ಸ್ತನಗಳ ಪ್ರಾಬ್ಲಮ್ ಬರೋದಿಲ್ಲ ಖಂಡಿತವಾಗಲೂ ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಆಯಿತಾ ಇದಾದ ಮೇಲೆ ನೀವು ಹಾಲನ್ನು ಬಿಡಿಸ್ತೀರಲ್ವ ಅವಾಗ ನಿಮ್ಮ ಸ್ತನದ ಆಕಾರ ಮತ್ತೆ ಹಾಗೆ ಇರಬೇಕು ಅಂತ ಅನ್ನೋದು ಆಸೆ ನಿಮ್ಮಲ್ಲಿ ಏನಾದರೂ ಇತ್ತು ಅಂದರೆ ದಯವಿಟ್ಟು ತಣ್ಣೀರು ಬಟ್ಟೆನ ಕಟ್ಟೋಕೆ ಹೋಗ್ಬಿಡಿ ಕೆಲವ್ರು ಬುದ್ಧಿವಂತರು ಹೇಳ್ತಾರೆ ತಣ್ಣೀರು ಬಟ್ಟೆ ಕಟ್ಬಿಡು ನೋವು ಕಡಿಮೆ ಆಗುತ್ತೆ ಹಾಲು ಬೇಗ ಹಿಂಗೋಗುತ್ತೆ ಅಂತ ಹೇಳ್ತಾರೆ ಹಾಲು ಬೇಗ ಹಿಂಗೋಗಲ್ಲ ಸ್ತನದ ಗಾತ್ರ ಕಡಿಮೆ ಆಗುತ್ತೆ ಆಯಿತಾ ಸಂಪೂರ್ಣವಾಗಿ ಕಡಿಮೆ ಆಗ್ಬಿಡುತ್ತೆ ಜೊತೆಗೆ ನೆಕ್ಸ್ಟ್ ಮಗುವಿಗೆ ಹಾಲು ಇರೋದಿಲ್ಲ ಹಾಲು ನೆಕ್ಸ್ಟ್ ಮಗು ಆಗುತ್ತೋ ಬಿಡುತ್ತೋ ಆದರೆ ಈಗ ಸ್ತನದ ಆಕಾರ ಕಮ್ಮಿ ಆಗಿಬಿಟ್ರೆ ಮತ್ತೆ ದಪ್ಪ ಮಾಡೋಕ್ಕಾಗೋದಿಲ್ಲ ಅದರ ಜೊತೆಯಲ್ಲಿ ಮೆಡಿಷನ್ನು ಟ್ಯಾಬ್ಲೆಟು ಏನನ್ನು ತಗೋಬೇಡಿ ಇದಿಷ್ಟು ಸ್ತನಗಳ ಬಗ್ಗೆ ಮಾಹಿತಿ ಆಯಿತಾ ಇನ್ನೂ ಹೆಚ್ಚಿನ ಮಾಹಿತಿ ನಾನು ಇನ್ನೂ ಹೇಳ್ ಹೇಳಬೇಕು ಅಂತಂದರೆ ನೀವು ಡ್ಯೂಟಿ ಮಾಡ್ತಾ ಇರ್ತೀರ ಮಗುವಿಗೆ ಹಾಲು ಕುಡಿಸೋಕ್ಕಾಗಲ್ಲ ಮಾ ಎದೆ ಹಾಲನ್ನು ಬಾಟಲಿಗೆ ತುಂಬಿ ಹೋಗ್ತೀರಲ್ವಾ ಅದು ಮಗುವಿಗೆ ಎಷ್ಟು ಸೇಫ್ಟಿ ನಿಮಗೂ ತ ಸಹ ಎಷ್ಟು ಸೇಫ್ಟಿ ಇರುತ್ತೆ ಹೇಳಿ ಮಗುವಿಗೆ ಖಂಡಿತ ಅದು ಮ ಇಟ್ಟಿ ಹಾಲನ್ನು ಎದೆ ಹಾಲನ್ನು ಇಟ್ಟಿ ಕೊಡಿಸೋದಾದರೆ ಮಗುವಿಗೆ ಕುಡಿಯೋ ಕೊಡೋದಾದರೆ ಅದರಲ್ಲಿ ವೈರಸ್ಗಳು ಕೀಟಾಣುಗಳು ಅಂತ ಏನಂತ ಹೇಳ್ತೀವಿ ಅದು ಜಾಸ್ತಿ ಪ್ರಮಾಣದಲ್ಲಿರುತ್ತೆ ಮಗುವಿಗೆ ರೋಗ ನಿರೋಧಕ ಶಕ್ತಿ ಕೊಡ್ತಕ್ಕಂಥ ಹಾಲಲ್ಲಿ ಮಗುವಿಗೆ ರೋಗ ಬರ್ತಕ್ಕಂತಹ ಕ್ರಿಮಿಗಳು ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಮೂರು ತಿಂಗಳ ತನಕನಾದರೂ ದಯವಿಟ್ಟು ಮನೆಯಲ್ಲಿದ್ದು ಬಾಣಂತನ ಮಾಡಿಸ್ಕೊಂಡು ಮಗುವಿಗೆ ಸಂಪೂರ್ಣವಾಗಿ ಎದೆ ಹಾಲನ್ನ ಕುಡಿಸಿ ನಿಮ್ಮ ಎದೆಗಳ ಆಕಾರ ನಿಮ್ಮ ದೇಹದ ಆಕಾರ ಸುಂದರವಾಗಿರಬೇಕು ನಮ್ಮ ದೇಹದಲ್ಲಿ ಬೊಜ್ಜುವಿನ ಅಂಶ ಕಡಿಮೆ ಆಗಬೇಕು ನಾನು ಮೊದಲು ಹೇಗಿದೆ ಅದೇ ಥರನೇ ಬ್ಯೂಟಿ ಆಗಿರಬೇಕು ಅಂದರೆ ಮ ಇರೋದೊಂದೇ ದಾರಿ ಸಂಪೂರ್ಣವಾಗಿ ಮಗುವಿಗೆ ಹಾಲು ಕುಡಿಸೋದೊಂದೇ ದಾರಿ ಇರೋದು ಸ್ನೇಹಿತರೆ ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲವೇ ಇಲ್ಲ ಮೆಡಿಷನ್ ಎಲ್ಲ ತಗೊಳ್ತಿರಲ್ವಾ ಮೆಡಿಷನ್ ತೊಗೊಂಡಾಗ ಏನಾಗುತ್ತೆ ಹಾಲು ಕಡಿಮೆ ಆಗಲಿ ಹಾಲು ಹಿಂಗ್ಲಿ ನೋವು ಕಡಿಮೆ ಆಗಲಿ ಅಂತ ನೀವು ಮೆಡಿಷನ್ ತಗೊಂಡಾಗ ಹಾಲು ಏನೋ ಕಡಿಮೆ ಆಗ್ತಾ ಬರುತ್ತೆ ಆ ಹಾಲು ಏನಾಗುತ್ತೆ ಗೊತ್ತಾ ನರಗಳ ಭಾಗದಲ್ಲಿ ಗೆಡ್ಡೆಯ ರೂಪದಲ್ಲಿ ಕಟ್ಕೊಂಡು ಆರು ತಿಂಗಳು ವರ್ಷ ಎರಡು ವರ್ಷ ಮೂರು ವರ್ಷ ಆದಮೇಲೆ ಬೇರೆ ಕಾಯಿಲೆಗಳ ರೂಪದಲ್ಲಿ ನಿಮಗೆ ಕಾಣಿಸ್ಕೊಂಡು ಎದೆಗಳನ್ನು ತೆಗೆಸೋ ಸಂದರ್ಭ ಬರುತ್ತೆ ಹಾಗಾಗಿ ಮೆಡಿಷನ್ನಾಗಲಿ ಮಾತ್ರೆನೇ ಆಗಲಿ ಇಂಜೆಕ್ಷನ್ ಆಗಲಿ ದಯವಿಟ್ಟು ತಗೊಳಕ್ಕೆ ಹೋಗ್ಬೇಡಿ ಹಬ್ಬ ಅಂದರೆ ಒಂದು ವಾರ ಕಷ್ಟಪಟ್ಟುಬಿಡಿ ನೀವು ಚೆನ್ನಾಗಿರ್ತೀರ ಆ ಮುಂದೆ ನಿಮಗೂ ತೊಂದರೆ ಆಗೋದಿಲ್ಲ ಮಗುವಿನ ತೊಡೆ ಮೇಲೆ ಸ್ವಲ್ಪ ಮಗು ದೊಡ್ಡದಾದ ಮೇಲೆ ಮಗುವಿನ ತೊಡೆಯ ಮೇಲೆ ಮಲಗಿಸ್ಕೊಂಡು ಹಾಲು ಕುಡಿಸುವಾಗ ನಮ್ಮ ನರಗಳಲ್ಲಿ ಇರ್ತಕ್ಕಂತಹ ಗಟ್ಟಿ ಹಾಲು ಮಗು ಏಜ್ ಆದಂಗೆ ಆದಂಗೆ ನಾ ತಾಯಿ ಎದೆ ಹಾಲು ಸಹ ಗಟ್ಟಿಯಾಗ್ತಾ ಬರುತ್ತೆ ಆ ಎದೆ ಹಾಲು ಏನಿರುತ್ತೋ ಆ ನರಗಳಲ್ಲಿ ಸ್ಟ್ರಕ್ ಆಗಿರುತ್ತೆ ನೋಡಿ ನಿಂತಿರುತ್ತಲ್ಲ ಅದನ್ನೆಲ್ಲ ಕುಡಿದಾಗ ನಮಗೆ ನಮ್ಮ ದೇಹದಲ್ಲಿ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ಆ ಮಗುವೇ ತಡೆಯೋದು ಅಂತಲೇ ಹೇಳ್ಬೋದು ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು ದಯವಿಟ್ಟು ಎದೆ ಹಾಲು ಕುಡಿಸ್ಬೇಕಾದ್ರೆ ಜೋಪಾನವಾಗಿ ಮಗುವಿಗೆ ಕುಡಿಸಿ ಯಾರಂದರೆ ಅವ್ರ ಎದಗಡೆ ಕುಡಿಸೋಕ್ಕೆ ಹೋಗಬೇಡಿ ನಾಚಿಕೆ ಪಟ್ಕೋಬೇಡಿ ಅಥವಾ ಹೊರಗಡೆ ಹೋದಾಗ ಹಾಲು ಕುಡ್ಸೋಕೆ ಆಗಲ್ಲ ಅಂತ ನಿಮ್ಮ ನಾಚಿಕೆ ಆಗೋದಾದರೆ ಒಂದು ವೇದನ್ನು ತಗೊಂಡು ಎಗ್ಲೆ ಮೇಲೆ ಹಾಕ್ಕೊಂಡು ಮಗುನ ತೊಡೆ ಮೇಲೆ ಮಲಗಿಸ್ಕೊಂಡು ಯಾರಿಗೂ ಕಾಣಲ್ಲ ಮಗು ತೊಡೆ ಮೇಲೆ ಮಲಗಿದೆ ಅಂತ ಆರಾಮಾಗಿ ಮಗುಗೆ ಹಾಲು ಕೊಡಿಸಿ ಇಲ್ಲಿ ನಾಚಿಕೆ ಪಡೋವಂಥದ್ದು ಏನೂ ಇಲ್ಲ ಅರ್ಥ ಆಯಿತಾ ಹಾಗೆ ನೀವು ಪ್ರೆಗ್ನೆನ್ಸಿ ಆದ ಮೇಲಿಂದಲೂ ಸಹ ನೀವು ಬ್ರಾ ಹಾಕೊಳ್ಳೋದನ್ನು ದಯವಿಟ್ಟು ನಿಲ್ಲಿಸಿ ನಿಮ್ಮ ಒಳ ಉಡುಪು ಅಂದರೆ ನೈಟಿ ಹಾಕೊಳ್ತೀರಾ ಅಥವಾ ಸ್ಯಾರಿ ಹಾಕೊಳ್ತೀರಾ ಅದರ ಜೊತೆಗೆ ಅದೇ ಥರ ಇರತಕ್ಕಂತಹ ಬ್ಲೌಸನ್ನು ಒಳಗಡೆ ಸ್ಲೀವ್ಲೆಸ್ ಬ್ಲೌಸನ್ನು ಹೊಲಿಸ್ಕೊಂಡು ಹಾಕ್ಕೊಳ್ಳಿ ಇದರಿಂದ ನಿಮ್ಮ ಸ್ತನದ ಆಕಾರ ಹೇಗಿತ್ತೋ ನಿಮಗೆ ಮದುವೆ ಆದಾಗ ಮಕ್ಕಳ ಹಾಲು ಕುಡಿಯೋದು ಬಿಟ್ಟಾಗೂ ಸಹ ಮದುವೆ ಆದಾಗ ಹೇಗಿತ್ತೋ ಮಕ್ಕಳು ಹಾಲು ಕುಡೋ ಬಿಟ್ಟಾಗೂ ಸಹ ಹಾಗೆ ಇರುತ್ತೆ ನಿಮ್ಮ ಕೆಲವ್ರಿಗೆ ಏನಾಗುತ್ತೆ ಗೊತ್ತಾ ಆ ಜಗ್ಗ್ದಾಗ ತುಂಬ ಉದ್ದನೆ ಬರುತ್ತೆ ಕೆಲವ್ರಿಗೆ ಆಕಾರನೇ ಕೆಟ್ಟೋಗುತ್ತೆ ಇನ್ನೂ ಕೆಲವರಿಗೆ ಸ ಒಂದು ರೀತಿ ಹತ್ತಿ ಥರ ಸ್ಮೂತ್ ಆಗಿಬಿಡುತ್ತೆ ಆ ಮೊದಲು ರೀತಿ ಒಂದು ಟೆಂಡರ್ ರೀತಿ ಇರೋದಿಲ್ಲ ಆಯಿತಾ ಹಾಗೆಯೇ ನಿಮ್ಮ ಸ್ತನಗಳಲ್ಲಿ ಉರಿ ಬಂದರೆ ಕಡ್ತಾ ಬಂದರೆ ಒಂದು ರೀತಿಯಾಗಿ ನಿಪ್ಪಲ್ ಭಾಗದಲ್ಲಿ ಏನೋ ಒಂಥರ ನೀರು ಥರ ಸೋರ್ತಾ ಇದೆ ಕಿವ್ ಥರ ಸೋರ್ತಾ ಇದೆ ಅಂದರೆ ಅದನ್ನು ಮಾಟ ಮಂತ್ರ ದೇವರು ಹೊಂದ್ಕೊಂಡು ಹೋಗಬೇಡಿ ಹಾಸ್ಪಿಟಲ್ಗೆ ಹೋಗಿ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಏನೋ ಆಗಿಬಿಟ್ಟಿದೆ ಅಂತ ಹಿರಿಯರು ಹೇಳ್ತಾರೆ ಅವ್ರ ಮಾತೆಲ್ಲ ಕೇಳಬೇಡಿ ನೀವು ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರ್ ಕೊಡ್ತಕ್ಕಂತಹ ಮಾತ್ರೆ ಔಷಧಿಗಳನ್ನು ತಗೊಂಡು ನಿಮ್ದು ಏನಿದೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಆಯಿತಾ ಅದರ ಜೊತೆ ಜೊತೆಯಲ್ಲಿ ಮಗುವಿಗೆ ಹಾಲು ಬಿಡಿಸಿದ ಮೇಲೆ ನೀವು ಸಂಪೂರ್ಣವಾಗಿ ಎದೆಗೆ ನೀವು ಬಟ್ಟೆನ ಕಟ್ಟಿ ಏನ್ ಬಟ್ಟೆ ಗೊತ್ತಾ ಕಾಟನ್ ಬಟ್ಟೆಯನ್ನು ಒಂದು ಅಂಗೈ ಅಗಲ ಹಂಗಾಗಿ ಅಗಲಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಆಗಲ ಇರಲಿ ಸುಮಾರು ಒಂದು ಮಾರಷ್ಟು ಒಂದು ಮಾರಷ್ಟು ಬಟ್ಟೆಯನ್ನು ಹರ್ಕೊಳ್ಳಿ ಹರ್ಕೊಂಡು ಬೇರೆಯವ್ರ ಕೈಯಲ್ಲಿ ಎದೆಯ ಮುಂಭಾಗದಿಂದ ಸಂಪೂರ್ಣವಾಗಿ ನಮ್ಮ ಸ್ತನಗಳನ್ನು ಮುಚ್ಚಿಕೊಂಡು ಬೆನ್ನಿನ ಹಿಂಭಾಗದಲ್ಲಿ ಗಂಟನ್ನು ಹಾಕಿಸಿ ಬೇರೆಯವ್ರ ಕೈಯಲ್ಲಿ ಹಾಕಿಸಿ ಈ ಥರ ಮಾಡಿದಾಗ ಏನಾಗುತ್ತೆ ಹಾಲು ಸೋರೋದಿಲ್ಲ ಹಾಲು ಸೋರಿದ್ರೆ ಮತ್ತೆ ಹಾಲು ಉತ್ಪತ್ತಿ ಆಗುತ್ತೆ ಅಲ್ವಾ ಹಾಲು ಸೋರೋದೇ ಸೋರ್ತೇನೆ ಇದ್ದರೆ ಹಾಲೆಲ್ಲಿ ಉತ್ಪತ್ತಿ ಆಗುತ್ತೆ ನೋವು ಸಹ ನಿಮಗೆ ಕಾಣಿಸೋದಿಲ್ಲ ಅದ್ರ ಜೊತೆಗೆ ಹಾಲು ಸಹ ಬೇಗ ಹಿಂಗೆ ಕೊಡುತ್ತೆ ಮೂರೇ ಮೂರು ದಿನಕ್ಕೆ ನಿಮ್ಮ ಎದೆ ನೋವು ಕಮ್ಮಿ ಆಗುತ್ತೆ ಹಾಲು ಸಹ ಕಡಿಮೆ ಆಗ್ತಾ ಬರುತ್ತೆ ನಿಮ್ಗೆ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ ಕೆಲವ್ರಿಗೆ ಜ್ವರ ಬರುತ್ತೆ ಎದುರು ಅದರಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ ಬ್ರಾ ಹಾಕೋಬೇಕಾದ್ರೆ ಜೋಪಾನ ಮಗುಗೆ ಹಾಲು ಕುಡಿಸೋದ್ರಿಂದ ನಿಮ್ಮ ಯಾವುದೇ ಸ್ಥಾನಗಳಲ್ಲಿ ತೊಂದರೆ ಇದ್ದರೂ ಸಹ ತೊಂದರೆ ಬರೋದಿದ್ರೂ ಸಹ ಆ ಮಗುವಿಗೆ ಹಾಲು ಕುಡಿಯೋದ್ರಿಂದನೇ ಆ ಸ್ತನಗಳ ಪ್ರಾಬ್ಲಮ್ನ ಮಗುನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ ಅಂತಲೇ ಹೇಳ್ಬೋದು ಬಗ್ಗೆ ಹರಿಸುತ್ತೆ ಅಂತಲೇ ಹೇಳ್ಬೋದು ಅರ್ಥ ಆಯ್ತಾ ದಯವಿಟ್ಟು ಹೆಣ್ಮಕ್ಳು ಅದರಲ್ಲೂ ಈಗ ಮೈ ನೆರೆದಕ್ಕಂತಹ ಹೆಣ್ಮಕ್ಳು ನನ್ನಲ್ಲಿ ವಿನಂತಿ ಗೊತ್ತೇ ಇರೋದಿಲ್ಲ ಅದುಬ್ಬರ ಹಾಕೋಬೇಕಾ ಹಾಕೋಬಾರ್ದ ಯಾವ ರೀತಿ ಹಾಕೋಬೇಕು ಅಂತ ಗೊತ್ತಿರೋದಿಲ್ಲ ಹೋಗಿ ಕೇಳಿ ನಿಮ್ಮ ಸ್ತನದ ಆಕಾರದ ಮೇಲೆ ಅವರು ಖಂಡಿತವಾಗಲೂ ಕೊಡ್ತಾರೆ ಏನು ತೆಗೆದು ನೋಡ್ಬಿಟ್ಟೇನು ಕೊಡೋದಿಲ್ಲ ಅವರು ಕಣ್ಣಲ್ಲಿ ನೋಡ್ತಿದ್ದಂಗೆನೇ ಗೊತ್ತಾಗ್ಬಿಡುತ್ತೆ ಹೆಣ್ಮಕ್ಳ ತರನೇ ಹೋಗಿ ಕೇಳಿ ಅವ್ರ ಹತ್ರ ಸ್ಪಂದ ನಿಮಗೆ ಸರಿ ಹೋಗ್ಲಿಲ್ಲ ಒಂದ್ಸಲ ತಗೊಂಡು ಅವ್ರಿಗೆ ಹೇಳಿ ನಮ್ಮ ನಂದು ಈ ಥರ ನಂದು ಸ್ತನಗಳು ಈ ದಪ್ಪ ಇದೆ ಈ ಕಡೆ ಸೈಡಲ್ಲಿ ಬರುತ್ತೆ ಇದು ಸಣ್ಣ ಇದೆ ನನ್ನ ಸುತ್ತಳುತ್ತೆ ದೇಹದ ಸುತ್ತಳುತ್ತೆ ಸ್ವಲ್ಪ ಈ ಇರಬೇಕು ನನ್ನ ಸ್ತನದ್ದು ಸ್ವಲ್ಪ ಈ ಥರ ಇರಬೇಕು ಅಂತ ಹೇಳಿದಾಗ ಕರೆಕ್ಟಾಗಿ ನಾನು ಹಾಗಲೇ ಹೇಳಿದೆ ಹೇಳ್ದಂಗೆ ಅದರಲ್ಲಿ ಕೆಲವೊಂದಲ್ಲಿ ಎಕ್ಸ್ ವೈ ಝೆಡ್ ಸಿ ಈ ಥರ ಎಲ್ಲ ನಂಬರ್ಸ್ಗಳಿರುತ್ತೆ ಆ ನಂಬರ್ಸ್ಗೆ ಆಯ್ಕೆ ಮಾಡಿಕೊಂಡು ಅವರು ನಿಮಗೆ ಖಂಡಿತವಾಗಲೂ ಕೊಡ್ತಾರೆ ಒಂದು ನಿಮಗೆ ಸೆಲೆಕ್ಷನ್ ಆಯಿತು ಅಂದರೆ ಮತ್ತೊಂದು ಸಲ ಇನ್ನೊಂದಿಗೆ ಕೇಳೋ ಹಾಗೆ ಇಲ್ಲ ನೀವು ಆಯಿತಾ ಹಾಗಾಗಿ ಬ್ರಾ ತಗೋಬೇಕಾದ್ರೂ ಜೋಪಾನ ಬ್ರಾ ಹಾಕೋಬೇಕಾದ್ರೂ ಜೋಪಾನ ತುಂಬ ಟೈಟಾಗಿರೋದು ಹಾಕೋಬೇಡಿ ರಾತ್ರಿ ಹೊತ್ತು ಬ್ರನ್ನ ಗುಂಡಿ ಬಿಚ್ಚಿ ಮಲಗಿ ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಸ್ತನಗಳಿಗೆ ತೊಂದರೆ ಕೊಡಬೇಡಿ ಗಾಳಿ ಹಾಗೆ ಆಡಬೇಕು ರಕ್ತ ಚಲನೆ ಆಗಬೇಕು ಎಷ್ಟು ರಕ್ತ ಚಲನೆ ಚೆನ್ನಾಗಾಗುತ್ತೋ ಅಷ್ಟು ನಿಮ್ಮ ಸ್ತನಗಳ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಸ್ನಾನ ಮಾಡಬೇಕಾದ್ರೆ ಬಿಸಿ ಬಿಸಿ ಅಂದ್ಬಿಟ್ಟು ಕುದಿಯೋ ನೀರು ಬಿಡೋದಲ್ಲ ಉಗುರು ಬೆಚ್ಚಿಗಿನ ನೀರನ್ನು ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನಿಪ್ಪಲಿಂದ ಬರ್ತಕ್ಕಂತಹ ಪಸ್ಸೆ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ತೆಗೆದಾಕಿ ಇಷ್ಟೇ ಮಾಹಿತಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದು ನಮ್ಮ ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು